3000 ಮಟ್ಟದ ಆಸ್ತಿಯನ್ನು ಕೆಎಲ್ಇ ಸಂಸ್ಥೆಗೆ ದಾನವಾಗಿ ಕೊಟ್ಟಿರೋದು ಕಾನೂನು ಬಾಹಿರ ಎಂದು 3000 ಮಟ್ಟದ ಭಕ್ತ ಆನಂದಯ್ಯ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದರು. ಈಗಿನ ಗುರುಸಿದ್ಧ ಸ್ವಾಮೀಜಿಗಳು ಕೆಎಲ್ಇ ಅವರು ಭೂಮಿ ಪೂಜೆ ಮಾಡಿದ್ದಾರೆ, ಅದು ಕೂಡ ಕಾನೂನು ಬಾಹಿರವಾಗಿದೆ. ಇಲ್ಲಿ ರಾಜಕೀಯ ದುರ್ಬಳಕೆ ಆಗುತ್ತಿದೆ. ಉಚಿತವಾಗಿ ಸೇವೆ ನೀಡುತ್ತೇವೆ, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತೇವೆ ಎಂದಿಲ್ಲ. ಮಠದ ಜಾಗ ಪಡೆದು ಕೆಎಲ್ಇ ಅವರು ಬಿಸಿನೆಸ್ ಮಾಡುತ್ತಿದ್ದಾರೆ. ಕೂಡಲೇ ಮಠದ ಆಸ್ತಿಯನ್ನು ಸ್ವಾಮೀಜಿಗಳು ವಾಪಸ್ ಪಡೆಯಬೇಕು, ಮರ್ಯಾದೆಗಾಗಿ ಕೆಎಲ್ಇ ಸಂಸ್ಥೆಯು ಮಠದ ಆಸ್ತಿಯನ್ನು ವಾಪಸ್ ನೀಡಬೇಕೆಂದು ಆಕ್ರೋಶ ಹೊರಹಾಕಿದ್ದಾರೆ. ಕೆಎಲ್ಇ ಸಂಸ್ಥೆಗೆ ದಾನವಾಗಿ ಕೊಟ್ಟಿರುವುದು ಕಾನೂನು ಬಾಹಿರ. ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮಠದ ಆಸ್ತಿಯನ್ನು ಯಾವುದೇ ರೀತಿ ಪರಭಾರಿ ಮಾಡಬಾರದು ಅಂತ ಹೇಳಿ ಆರ್ಡರ್ ಆಗಿದೆ. ಆದರೂ ಕೂಡ ಇವರು ಕೆಎಲ್ಇ ಸಂಸ್ಥೆಗೆ ಅದನ್ನು ದಾನವಾಗಿ ಕೊಟ್ಟಿದ್ದೀವಿ ಅನ್ನೋದು ಕಾನೂನು ಬಾಹಿರ. ಇದು ಅಕ್ಷಮ ಅಪರಾಧ, ಆಮ್ಯಾಗ ಇದು ಕಾನೂನು ನಿಂದನೆಯೂ ಕೂಡ ಆಗುತ್ತೆ. ಆದ ಕಾರಣದಿಂದ ನಮ್ಮ ಒತ್ತಾಸೆ ಏನಂತಂದರೆ ಆ ಜಾಗೆಯನ್ನು ಕೂಡಲೇ ಮಠ ವಾಪಸ್ ಪಡ್ಕೋಬೇಕು. ಆಮೇಲೆ ಕೆಎಲ್ಇ ಸಂಸ್ಥೆಯವರು ನ್ಯಾಯಸಮ್ಮತವಾಗಿ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಅದನ್ನು ವಾಪಸ್ ಕೊಡಬೇಕು. ಈ ರೀತಿ ಕಾನೂನುಬಾಹಿರ ಕೆಲಸದಲ್ಲಿ ಕೆಎಲ್ಇ ಸಂಸ್ಥೆ ತೊಡಗಿಕೊಳ್ಬಾರ್ದು ಅನ್ನೋದೇ ನಮ್ಮದು ಮೂಲ ಆಗ್ರಹ. ಆಮೇಲೆ ಈಗಾಗಲೇ ಆ ಆಸ್ತಿ ದಾನ ಕೊಟ್ಟಿದ್ದರ ಬಗ್ಗೆ ಮತ್ತು ಇನ್ನೂ ಒಂದೆರಡು ಆಸ್ತಿ ಮಾರಾಟ ಮಾಡಿದ್ರ ಬಗ್ಗೆ ನ್ಯಾಯಾಲಯದಲ್ಲಿ ದಾವಾ ಬಾಕಿ ಇದೆ. ದಾವಾ ಬಾಕಿ ಇದ್ದಾಗಲೂ ಕೂಡ ಇವರು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಆದ್ದರಿಂದ ನಮ್ಮ ಆಗ್ರಹ ಏನಂತಂದರೆ ಮಠದ ಸ್ವಾಮಿಗಳು ಕೂಡಲೇ ಆ ಆಸ್ತಿಯನ್ನು ವಾಪಸ್ ತಗೋಬೇಕು, ಕೆಎಲ್ಇ ಅವರು ಆ ಆಸ್ತಿಯನ್ನು ವಾಪಸ್ ಕೊಡಬೇಕು. ಮಠದ ಆಸ್ತಿ ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ರೀತಿ ಪರಭಾರೆ ಮಾಡಬಾರದು ಅನ್ನೋದು ನಮ್ಮ ಆಗ್ರಹ. ಈಗಾಗಲೇ ಅದೇ ನಾನು ಹೇಳಿದ್ದಲ್ಲ, ಇದರಲ್ಲಿ ನ್ಯಾಯಾಲಯದಲ್ಲಿ ದಾವೆ ಬಾಕಿ ಇದೆ, ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೇವೆ. ಮುಂದೆ ನಾವು ಒಂದು ಲಿಂಗಾಯತ್ ಸಮಾಜದ ಒಂದು ಸಂಘಟನೆ ಮಾಡಿ ಲಿಂಗಾಯತ್ ಸಮಾಜದಲ್ಲ ಜನಜಾಗೃತಿ ಮಾಡಿ ಅದ್ರ ಬಿಂದು ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅದು ಗೊತ್ತಿಲ್ಲ, ಅದು ನಮ್ಗೆ ಒಳಗಡೆ ಅವರವರದು ಏನೇನು ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕೆ ನಮ್ಮ ಕಡೆ ಏನು ದಾಖಲೆಗಳಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಏನಾದರೂ ಹೇಳಿದ್ದೆ ಅಂತಂದರೆ ಅದಕ್ಕೆ ದಾಖಲೆ ಕೊಡಬೇಕಾಗುತ್ತೆ, ಸಾಕ್ಷ್ಯಾಧಾರವನ್ನು ಒದಗಿಸ್ಬೇಕಾಗುತ್ತೆ. ಆದರೆ ಒಂದು ಸಾಮಾನ್ಯ ಜ್ಞಾನದಿಂದ ಒಂದು ಕಾಮನ್ ಸೆನ್ಸ್ ಅಂತಾರೆ, ಕಾಮನ್ ಸೆನ್ಸ್ನಾಗೆ ಫೀಲ್ ಆಗುತ್ತೆ ಅದು ದೇರ್ ಈಸ್ ಸಮಥಿಂಗ್ ಫಿಶಿ ಅಂತ ಹೇಳಿ. ಹೇಳಿ ವಕೀಲ್ ಹೇಳ್ದಂಗೆ 2013 ನಾವು ಏನು ಡೀಡ್ ಮಾಡಿದ್ರು ಅವಾಗೆ ಫೈಲ್ ಮಾಡಿದ್ದಿದ್ದೆ ಕೇಸು.